ಕುಂಬಳಕಾಯಿ ಲುಟದ್ರ ಮುಳಗಾಯಿ ದೊಡ್ಡ ಮುಳಗಾಯಿ ಹೆಚ್ಚಿದಾಗ ಸಿಕ್ಕಿದ ಮಗ. ಸ್ನೇಹಿತರ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ನಮ್ಮ ಜೊತೆಲಿ ಸೂರ್ಯ ಜೊಂಡ ಇದ್ದಾರೆ. ವಿಶೇಷವಾದ ವಿಡಿಯೋ, ದಯವಿಟ್ಟು ಈ ವಿಡಿಯೋ ನೋಡಿ. ಯಾಕಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಏನ್ ಹೇಳಕ್ ಹೊರಟಿದೀವಿ ಅಂದ್ರೆ, ಒಬ್ಬ ವ್ಯಕ್ತಿ ಕುಂಬಳಕಾಯಿ ಲುಟ್ಟಿದಾರಂತೆ. ಸೊ ಅವ್ರ ಹೆಸರು ಕೇಳಿದ್ರೆ ವಾಯು ಅಂತಾರೆ. ಮೈ ತುಂಬಾ ಬಟ್ಟೆನೇ ಇಲ್ಲ, ಬಟ್ಟೆನೇ ಇಲ್ಲದೆ ಗುಂಡು ಗುಂಡು ಓಡಾಡ್ತಾ ಇದಾರೆ. ಸೊ ಆ ವ್ಯಕ್ತಿ ಯಾರು ಏನು ಅಂತ ನನಗೂ ಗೊತ್ತಿಲ್ಲ. ಸೂರ್ಯ ಜೊಂಡ ಅವ್ರು ಬಂದಿದ್ದಾರೆ, ಅವ್ರ ಜೊತೆ ರೆಸ್ಕ್ಯೂ ಮಾಡ್ಬೇಕಂತ ನಾನು ಅನ್ಕೊಂಡಿದೀನಿ. ಸೊ ದಯವಿಟ್ಟು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಬಹಳ ಬೇಜಾರಾಗುತ್ತೆ, ಬೀದಿಯಲ್ಲಿ ಬಟ್ಟೆನೇ ಇಲ್ಲದೆ ಸಾಕಷ್ಟು ಜನರು ತೊಂದರೆ ಕೊಡ್ತಾ ಇದಾರಂತೆ. ವ್ಯಕ್ತಿ ಕರ್ಕೊಂಡು ಬರ್ತಾ ಇದಾರೆ, ಯಾರು ಏನು ನೋಡೋಣ ಬನ್ನಿ. ಪುಟ್ಟಿಗೆಪಳ್ಳಿ ಸಿಗ್ನಲ್ ಇಂದ ಡೌನ್ ನಡ್ಕೊಂಡು ಬರ್ತಾ ಇದ್ರು. ಸೊ ಯಾರು ಅಲ್ಲಿ ಸಹಾಯ ಮಾಡಿಲ್ವಾ ಸರ್? ಸರ್, ನಾನು ಒಂದ 50-60 ಜನ ಕಡ್ಡೆ ಹಾಕ್ತೆ, ನಗಾಡ್ಕೊಂಡು ಹೋಗ್ಬಿಟ್ರು. ಒನ್ ಅವರ್ ವೇಟ್ ಮಾಡಿ ಅವನಿಗೆ ಕರ್ಸ್ಕೊಂಡ್ಬಿಟ್ಟು ಇನ್ನೊಂದು ಒಂದ್ 2 hours ಇಂದ ಬುಡ್ ಬುಡಿಗೆ ಓಡಾಡ್ತಿದ್ದಾರೆ, ಬಟ್ಟೆನೇ ಇಲ್ಲದೆ. ಸಾರ್ವಜನಿಕರು ಯಾರು ತಲೆ ಕೆಡಿಸ್ಕೊಂಡಿಲ್ಲ? ತಲೆ ಕೆಡಿಸ್ಕೊಂಡಿಲ್ಲ. 2 hours ವೇಟ್ ಮಾಡಿ ಅವನಿಗೆ ಕರ್ಸ್ಕೊಂಡು ಕೆಲ್ಸಕ್ಕೆ ಹೋಗಿದ್ದ ಏನು. ಆಮೇಲೆ 1/2 hour ವೇಟ್ ಮಾಡ್ತೀನಿ ಬಾ ಅಂತ ಹೇಳ್ದೆ. 1.5 hours ವೇಟ್ ಮಾಡ್ದೆ. ಆಮೇಲೆ ಬಂದ, ಕರ್ಕೊಂಡ್ಬಿಟ್ಟು ಒಂದ್ ಇಬ್ರಿಗೆ ಜೊತೆ ಹಾಕೊಂಡ್ಬಿಟ್ಟು ಕೂರ್ಸ್ಕೊಂಡ್ಬಿಟ್ಟು ಬಂದೆ. ಇಲ್ಲಿ ಕರ್ಕೊಂಡ್ ಬರ್ಬೇಕಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇಲ್ಲ ಸರ್, ಅಲ್ಲೇ ಡೌನ್ ಅಲ್ಲಿ ಯಾವ್ದೋ ಆಶ್ರಮ ಇದೆ ಅಂತೆ. ನನ್ ದಿನ ಬೆಳಗ್ಗೆ ಆಯ್ತು ಅಂದ್ರೆ ನಿಮ್ದೇ ಆಶ್ರಮದ ಬಗ್ಗೆ ನಾನು ನೋಡ್ತೀನಿ. ದಿನ ಬೆಳಗ್ಗೆ ಆಯ್ತು ಅಂದ್ರೆ ನಿಮ್ದೇ ಫಸ್ಟ್ ನಾನು ನೋಡೋದು, ಅದಕ್ಕೋಸ್ಕರ ಕರ್ಕೊಂಡ್ ಬಂದಿದ್ದು. ಏನ್ ಹೆಸರು ಯಜಮಾನ್ರೆ ನಿಮ್ದು? ಹೆಸರು ವಾಯು. ವಾಯು 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 ಯಾವ ಊರು? ವಾಯು 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 ಎಲ್ಲಿ ಕರ್ಕೊಂಡು ಬಿಡ್ತಾರೋ ಅದೇ ಸ್ಥಾನಮಾನದಲ್ಲಿ ಜೀವನ ಮಾಡ್ಕೊಂಡು. ಬಟ್ಟೆ ಇಲ್ಲ, ಅರ್ಬಿ ಇಲ್ಲ, ಹಿಂಗ ಹೋಗ. ಬಟ್ಟೆ ಇಲ್ಲದೆ ಯಾಕೆ ಓಡಾಡ್ತಿದ್ದೀರಾ? ಬಟ್ಟೆ ಅರ್ಬಿ ಇಲ್ಲ, ಒಟ್ಟಿಗೆ ಬಟ್ಟೆ ಇಲ್ಲ. ಯಾರು ಬಿಚ್ಕೊಂಡ್ರು? ನಾ ಎಲ್ಲೋ ನದಿಯಲ್ಲಿ ಸ್ನಾನ ಮಾಡಿದೆ, ನೋಡಿದ್ರೆ ಬಟ್ಟೆ. ಅಪ್ಪ ಹೆಸರು ಏನು? ಅಪ್ಪ ಹೆಸರು ಅಪ್ಪ ನೋಡ್ರಿ. ಅವ ಇಲ್ಲ, ಅಪ್ಪ ಇಲ್ಲ, ಅವ ಇಲ್ಲ, ಎಲ್ತೈತೆ ಅಪ್ಪ ಅವ ಯಾವ ಅವ ಅನ್ಬೇಕು. ಅಪ್ಪ ಅಲ್ಲ, ಅವ ಇಲ್ಲ, ಕುಂಬಳ ಬೋತ್ ಮುಳಗಾಯಿ ಹುಟ್ಟಿದೀನಿ. ಮುಳಗಾಯಿ ತೊಂದ್ರೆ ತಾಯಿ ತಂದೆ ನನಗೆ. ಮುಳಗಾಯಿ ಹುಟ್ಟಿದೀರಾ? ಮುಳಗಾಯಿ ಬದ್ರೆ ಬದ್ರೆ ಬದ್ರೆಕಾಯಿ ಮಹಾನ್ ಬೃಹತ್ ಬದ್ರೆಕಾಯಿ ಹುಟ್ಟಿದ್ರೆ 1/2 hours ದೊಡ್ಡ ಹೊಲ ಹೊಲದ ದಂಡೆಯಲ್ಲಿ ತಂದು ಹೊಲ ಮಿಷಿನ್ ಕೊಟ್ಟಾಗ 25,000 crore ಜನ ಇದ್ವಿ ನಾವು ಅದ್ರಲ್ಲಿ. 1,000 crore ಜನ ಇದ್ರ ಮುಳಗಾಯಲ್ಲಿ? ನಾನು ಅಲ್ಲೇ ಜ್ಯೋತಿ ಧರ್ಮದ ಜ್ಯೋತಿ ತಂದಿ ಬೃಹತ್ ಕುಂಬಳ ಹೊಲದಲ್ಲಿ ಬೃಹತ್ ನದಿಯ ಒಳಗೆ ಸಿಕ್ಕಿದ್ರು. ಮಿಷಿನ್ ಹೆಚ್ಚಿದಾಗ ಬಟ್ಟೆ ಸ್ನೇಹಿತರೆ ನೋಡಿ, ಬಹಳ ಬೇಜಾರಾಗುತ್ತೆ. ನಿನ್ ಬಗ್ಗೆ ನನಗೆ ಬಹಳ ಹೆಮ್ಮೆ ಅನಿಸ್ತು. ಬಾ, ಏನ್ ನಿನ್ ಹೆಸರು? ಸುನಿಲ್ ಅಂತ ಇವ್ರ ಹೆಸರು ನೋಡಿ, ಆಟೋ ಡ್ರೈವರ್ ಅಂತೆ. ಈ ವ್ಯಕ್ತಿ ಬಟ್ಟೆನೆ ಇಲ್ದೆ ರಸ್ತೆಲಿ ಹುಚ್ಚನ್ ತರ ಅಲಿತಿದ್ರು. ಸಾರ್ವಜನಿಕರು ನೋಡಿ ನಗಾಡ್ಕೊಂಡು ಹೋಗ್ತಾರೆ ಹೊರತು ಒಂದ್ ತುಂಡು ಬಟ್ಟೆ ಕೊಡೋದಕ್ಕಾಗಿಲ್ಲ. ಆದ್ರೆ ಆ ವ್ಯಕ್ತಿ ಪಾಪ ಆಟೋ ಡ್ರೈವರ್ ಡ್ರೈವಿಂಗ್ ಮಾಡ್ತಾ ಒಬ್ಬರನ್ನ ಆಟೋದಲ್ಲಿ ಬೇರೆ ಏನ್ ಮಾಡಕ್ ಆಗತ್ತೆ ಅವ್ನ್ಗೆ? ಏನು ತಲೆ ಓಡಿರಲ್ಲ, ಇನ್ನು ಚಿಕ್ಕ ಏಜ್, 18-20 years ಇರ್ಬೋದು. ಏನ್ ಮಾಡ್ಬೇಕಂತ ಗೊತ್ತಾಗಿರಲ್ಲ, ಸೀದಾ ಆಟೋದಲ್ಲಿ ಕೂರಿಸ್ಕೊಂಡು. ಬಟ್ಟೆ ಇಲ್ಲ ಅಂತ ನೋಡ್ಕೊಂತಾರೆ, ನಗಾಡ್ಕೊಂಡು ನಗಾಡ್ಕೊಂಡು ಹೋಯ್ತಾರೆ. ಯಾರು ಸಹಾಯ ಮಾಡ್ಬೇಕನ್ನೋ ಮನ್ಸಿಲ್ಲ, ಯಾರು ಹತ್ಸೋಕ್ ಕುಂಡಿಸೋಕು ಬರ್ಲಿಲ್ಲ. ಒಬ್ಬನೇ ಒಬ್ಬ ಹುಡ್ಗ ಬಂದ, ಇವ್ನಿಗೆ ಕರ್ಸ್ಕೊಂಡೆ 2 hours ಮುಂಚೆ ವೇಟ್ ಮಾಡ್ಬಿಟ್ಟು ಇವ್ನಿಗೆ ಕೆಲ್ಸಕ್ಕೆ ಹೋಗಿದ್ದ. ಅಲ್ಲಿಂದ ಕರ್ಸ್ಕೊಂಡ್ಬಿಟ್ಟು ವೇಟ್ ಮಾಡಿ ಹತ್ತಿಸ್ಕೊಂಡ್ ಬಂದಿದ್ದ.
ನೋಡಿ ಸ್ನೇಹಿತರೆ, ನಿಜವಾದ ಮಾನವೀಯತೆ ಇದು. ಒಬ್ಬ ಮನುಷ್ಯನಾಗಿ ಬದುಕಬೇಕು ಅಂದ್ರೆ ಫಸ್ಟ್ ಮಾನವೀಯತೆ ಇರಬೇಕು. ಮಾನವೀಯತೆ ಗುಣಗಳೇ ನಮ್ಮಲ್ಲಿ ಇಲ್ಲ ಅಂದ್ರೆ ನಾವ್ ಎಷ್ಟು ಕೋಟಿಗೆ ಬದುಕಿದ್ರೇನು, ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರೇನು, ನಾವ್ ಮೃಷ್ಟಾನ್ನ ತಿಂದ್ರೆ ಏನು, ಏನು ಪ್ರಯೋಜನ ಇಲ್ಲ. ಒಬ್ಬ ವ್ಯಕ್ತಿ ಬಟ್ಟೆನೇ ಇಲ್ದೆ ಅನಾಮಿಕನಾಗಿ ಓಡಾಡ್ತಿದ್ದಾರೆ ಅಂದಾಗ ಅಟ್ಲೀಸ್ಟ್ ಒಂದು ತುಂಡು ಬಟ್ಟೆ ಕೊಡಕ್ಕೂ ನಮ್ ಸಮಾಜ ಮುಂದೆ ಬರಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಇವತ್ತು ಸೂರಜ್ ಅಣ್ಣ ಅವ್ರ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ತರ ಕೆಲಸ ನಾನು ಲೈವ್ ಅಲ್ಲಿ ನೋಡಿದಾಗ ಸಾಧ್ಯ ಇಲ್ಲ. ಫಸ್ಟ್ ಟೈಮ್ ಅವ್ರ ಆಟೋದಲ್ಲಿ ಬರ್ಬೇಕಾದ್ರೆ ಏನ್ ಇದಕ್ಕೆ ಏನಾಗಿರ್ಬೋದು ಅಂತ. ಅದ್ ಬೇರೆ ಬಂದ ಮೇಲೆ ಹೆಸರು ಕೇಳಿದ್ರೆ ವಾಯು 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 ಅಂತಾರೆ, ಕುಂಬಳಕಾಯಿ ರುಟ್ಟಿರೋದು ಅಂತಾರೆ. ಸೊ ನಾವು ನಿಜವಾಗ್ಲೂ ಥ್ಯಾಂಕ್ಸ್ ಇವ್ರು ಕೇಳ್ಬೇಕು. ಇವ್ರು ಮಾಡಿರೋ ಕೆಲಸ ಸಾಮಾನ್ಯ ಕೆಲಸ, ಸುಮ್ಮನಳ್ಳಿಂದ ಇಲ್ಲೋರ್ಗ್ ಬಂದಿದ್ರೆ ಆಟೋ ಯಾರು ಬರಲ್ಲ ಸರ್. ಇಲ್ಲಿಂದ ಒಂದು ನೋಡಿ ನೋಡಿ, ನಾನು ಕೇಳ್ಬೇಕು ಅನ್ಕೊಂಡಿದ್ದೆ. ಅವ್ರ ಏನ್ ಹೇಳ್ತಾವ್ರ ಅಂದ್ರೆ ನನ್ನ ಹತ್ರ ದುಡ್ಡು ಇರ್ಲಿಲ್ಲ, ಅದಕ್ಕೆ ಅವ್ರಿಗೊಂದು ಚಡ್ಡಿ ತಕ್ಕೊಡಕ್ ಆಗಿಲ್ಲ ಅಂತ. ಬ್ರದರ್ ಒಂದ್ ಮಾತು ಹೇಳ್ತೀನಿ, ದೇವ್ರ ಮೆಚ್ಚೋ ಕೆಲಸ ಮಾಡಿದ್ರೆ ನೀವು ಚಡ್ಡಿ ಕೊಡ್ಸಿಲ್ಲ ಅಂದ್ರೂ ಪರವಾಗಿಲ್ಲ, ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ, ನಿಮ್ ತಂದೆ ತಾಯಿಗೆ ಒಳ್ಳೇದು ಮಾಡ್ಲಿ. ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿರ್ತಕ್ಕಂಥ ಧರ್ಮಶನೇಶ್ವರ ಸ್ವಾಮಿಯವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ. ಸೊ ಬಹಳ ಹೆಮ್ಮೆ ಕೆಲಸ ಇದು, ನಿಜವಾಗ್ಲೂ ಬಹಳ ಖುಷಿ ಆಗತ್ತೆ. ದೇವ್ರು ಒಳ್ಳೇದು ಮಾಡ್ಲಿ ನಿಮ್ಗೆ. ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಆಶೀರ್ವಾದ ಬಗ್ಗೆ? ಅವ್ರೇ ಒಂಚೂರು ಬೇಜಾರಾದ್ರು ನೋಡಿ, ಅವ್ರ ಏನಂದ್ರು ಅಂದ್ರೆ ನನ್ನ ಹತ್ರ ಚಡ್ಡಿ ತಕೊಡಕ್ ದುಡ್ಡು ಇರ್ಲಿಲ್ಲ ಅಂತ. ಇಲ್ಲ, ಯಾಕಂದ್ರೆ ಈಗಿನ ಪ್ರಪಂಚದಲ್ಲಿ, ಈಗಿನ ಕಾಲದಲ್ಲಿ ಒಂದು ಸ್ಟಾಪ್ ಇಂದ ಮುಂದೆ ಬಿಡಿ ಅಂದ್ರೆ ಯಾರು ಬಿಡಲ್ಲ ಅಲ್ವಾ. ಅವ್ರು ಅಲ್ಲಿಂದ ಇಲ್ಲೋರ್ ಕಂಡು ಬಂದಿದ್ದಾರೆ ಅಂದ್ರೆ. ಇಲ್ಲಣ್ಣ, ಗ್ಯಾಸ್ಗೆ ಅಮೌಂಟ್ ಇಟ್ಕೊಂಡಿದ್ದೆ, ಬೆಳಿಗ್ಗೆ ಗ್ಯಾಸ್ ಹಾಕ್ಸ್ಬಿಟ್ಟೆ, ಆಮೇಲೆ 50 ರೂಪಾಯಿ ಇತ್ತು, ನಾಷ್ಟ ಮಾಡೋಣ ಅಂತ ಹೋಯ್ತಿದ್ದೆ. ಇವ್ರು ಕಾಣಿಸ್ಕೊಂಡ್ರು ಹಂಗೆ ಹತ್ತಿಸ್ಕೊಂಡ್ ಕರ್ಕೊಂಡ್ ಬಂದ್ಬಿಟ್ಟೆ. ದೇವ್ರ ಒಳ್ಳೇದ್ ಮಾಡ್ಲಿ, ಬಹಳ ಒಳ್ಳೆ ಕೆಲಸ ಮಾಡಿದ್ರೆ. ಒಳಗ್ ಬನ್ನಿ ಸ್ನೇಹಿತರೆ, ಈ ಒಂದು ಪುಣ್ಯದ ಕೆಲಸವನ್ನ ನೋಡಿ, ಎಷ್ಟು ಅಣ್ಣ, ಎಷ್ಟು ಕೋಟಿ ಜನ ಇಲ್ಲ ಅಣ್ಣ, ಇಲ್ವ ಅಣ್ಣ, ಒಂದೊಂದ್ ಚಡ್ಡಿ ತಗೊಡಕ್ ಆಗಲ್ವ ಅಣ್ಣ? ಅವ್ರು ಪಾಪ ವಿಡಿಯೋ ತೋರಿಸ್ತಾವ್ರ ಎಷ್ಟು ಜನ ಯಾರಿಗೆ ಯಾರು ಉಂಟು ಲೋಕ ತೆಗೆದೊಳಗೆ? ಬರುವಾಗ ಬರಗೈಲೆ, ಹೋಗುವಾಗ ಬರಗೈಲೆ. ಒಳ್ಳೇದು ಕೆಟ್ಟದ್ದು, ಒಳ್ಳೇದು ಕೆಟ್ಟದ್ದು ಹೋಗ್ತೀವಿ. ಸಪ್ತಗಸಿನ ಸಾಮ್ರಾಜ್ಯ ಹಂಪಿ ಸಂಸ್ಥ ಎಲ್ಲಾರು ರಾಜಮಹಾರಾಜ ಸತ್ತ ಮೇಲೆ ಬಿಟ್ಟೋಗಿದ್ದ ಭೂಮಂಡಲ ನದ ಬಂದ ಭಯ ಅಂದಲ್ಲ. ಒಳ್ಳೇದು ಕೆಟ್ಟದ ಒಯ್ಯೋದು ಎಲ್ಲರೂ ಬನ್ನಿ. ಆಯ್ತು ಬನ್ನಿ ಅಪ್ಪ, ತಂದೆ ತಾಯಿ ಕೊಲ್ಸ್ಯ ಕೊಲ್ಲಪ್ಪ. ಇಲ್ಲ ಬನ್ನಿ, ನಿಮ್ಮನ್ ಕೊಲ್ಲಕ್ಕೆಲ್ಲ ಬಂದಿರೋದು, ಇಲ್ಲಿ ದೇವ್ರ ಹತ್ರ ಕರ್ಕೊ ಬಂದಿರೋದು. ಬನ್ನಿ ಇಲ್ಲಿ ಅಪ್ಪ, ಇಲ್ಲ ಬನ್ನಿ ಅಪ್ಪ, ಇಲ್ಲಿ ಕೈ ಮುಗಿಬೇಕು. ಇಲ್ಲಿ ಏನು ಮುಗಿಬೇಡಿ, ಬನ್ನಿ ಇಲ್ಲಿ ಅಪ್ಪ. ನನ್ನ ತಪ್ಪು, ನನ್ನ ಇದ್ದು ತಿಳಿಯದ ಆ ಭೂಮಂಡಲ ಮಾನವ್ರು ಮಾಡಿದ ತಪ್ಪ ತಿಳಿಸು. ನಾ ಯಾ ತಪ್ಪು ಮಾಡಿಲ್ಲಪ್ಪ. ಆಯ್ತು ಬನ್ನಿ, ನೀವು ತಪ್ಪು ಮಾಡಿಲ್ಲ ಬನ್ನಿ. ಆಯ್ತಪ್ಪ ಬನ್ನಿ ಬನ್ನಿ ಬನ್ನಿ, ಕೈ ಬಿಡಿ, ಊಟ ಮಾಡಿ ಬನ್ನಿ. ಹೊಡೆಯಲ್ಲ ಹೊಡೆಯಲ್ಲ ಬನ್ರಿ, ನಿಮ್ ಹೊಡಿಯಕ್ಕಲ್ಲ, ಬರ್ರಿ ಇಲ್ಲಿ ಬರ್ರಿ ಬರ್ರಿ ಬರ್ರಿ. ಪಾದಕ್ಷ ಹಾಕ್ತೀನಿ ಸಣ್ಣ, ಹಿಂಗ್ ಮಾಡ್ರಿ ಅಪ್ಪ. ಏನ್ ತಗೊಳಪ್ಪ ಚಪ್ಪ ನೋಡಿ. ಅಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ, ಅಯ್ಯೋ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿ ಅಯ್ಯಪ್ಪ ಶರಣಯ್ಯಪ್ಪ, ಸ್ವಾಮಿಯೇ ಶರಣ ಅಪ್ಪ. ತೊಳಿಬಾರ್ದು, ತೊಳೆಯಲ್ಲ ತೊಳೆಯಲ್ಲ, ಏರ್ ಕಟ್ ಮಾಡ್ತಾ ಇದೀವಿ ಅಷ್ಟೇ. ನಿಧಾನಕ್ಕೆ ಅಲ್ಲಾಡ್ಬಾರ್ದು.
ಬೀಳುವಂತ ಮುತ್ತೊತ್ತ ರಾಯ ಮುತ್ತೊತ್ತ ರಾಯ ಅಂತ ಪ್ರಪ ಪ್ರಪಂಚವೇ ಹಾಡು ಹೋಗಬೇಕು ಅಂತ ಮಕ್ಕಳು ಕೊಡಪ್ಪ ಸ್ವಾಮಿಯೇ ಶರಣ ಸಾವಿಯ ಸರಣೆ ಬಂದ್ರೆ ಬೀಗಾಕ್ಸಿ ನಾವು ಮೋಸ ಮಾಡಿದಿರಪ್ಪ ನಿಮ್ಗೆಲ್ಲ ಪಾದಕ್ಷಿ ಪಾದಕ್ಷಿ ಚಪ್ಪಲಿ ಕೆಲಸ ಮಾಡಿ ಮಾಡಿ ದಿನಾ 3-3 ಲಕ್ಷ ರೂಪಾಯಿ 5-5 ಲಕ್ಷ ರೂಪಾಯಿ ಮನೆ ಖರ್ಚು ಕೊಟ್ಟೆ ಸಾಕಿದೆ ಸಲುವಿದೆ ಒಂದು ಕಾಲದಲ್ಲಿ ನಮ್ಮ ಹೊಸ ಮಾಡಿ ಕಳೆದು ಚೆಂಡು ಇನ ಓದು ಕಂದಲ ಪೋವೇ ಧರ್ಮದ ಬೀಡು ಹಾಗೂ ಬಲದ ಸ್ವಲ್ಪ ನಾಡಿನ ಸ್ವಲ್ಪ ನಿಮಿಷ ಯಜಮಾನ್ರೆ ಅಂದ್ರೆ ಸಾಯಂಕಾಲವರೆಗೂ ಆಡ್ತಾ ಸಾಯಂಕಾಲವರೆಗೂ ಮೈಕ್ ಕೊಡ್ತೀನಿ ಆಡಿ ನಮ್ಗೂ ಬೇಜಾರಾಯ್ತೈತೆ ಹಳೆ ಕಾಲದಲ್ಲಿ ನಾವು ನೀವು ಸಣ್ಣ ಸಣ್ಣ ಹುಡುಗರು ಅಪ್ಪ ಇಲ್ಲ ಅಮ್ಮ ಇಲ್ಲ ದೊಡ್ಡ ಅರಣ್ಯ ಅಲ್ಲಿ ದೊಡ್ಡದೊಂದು ಹಣ್ಣಿನ ಮರ ಯಾವ್ದು ಅಯ್ಯಪ್ಪ ಸ್ವಾಮಿ ಕಥೆ ಹೇಳ್ತಾ ಇದ್ದೀರಾ ಹಣ್ಣು ಹಣ್ಣಿನ ಮರ ಹಣ್ಣು ಹಣ್ಣು ಹಣ್ಣಿನ ಮರ ಹಣ್ಣು ತಿಂದು ಸಾಕಿ ಸಲ್ಕೊಂಡು ನಾವೇ ಇದ್ವಿ ಅಲ್ಲಿ ಅರಣ್ಯ ಗೊಂಡಾನ ಅರಣ್ಯ 25,000 ಜನ ನಾವು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇಲ್ಲ 25,000 ಜನ ಅದ್ರಲ್ಲಿ ನಾನು ಒಬ್ಬ ಇದ್ದೆ ಅವಾಗ ಉಂಡಾಗ ನೀವು ಅಂಬು 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 ಅನ್ಬಾರ್ಪ ಅದನ್ನ ಕಣ್ಣ ಬರ್ಪ ಅಂತಿದೆ ಸಣ್ಣ ಒಂದ್ ತಿಳಿ ಮಾತಾಡ್ಬಾರ್ದು ಒಂದ್ ನಿಮಿಷ ಹೇಳು ಸೌಂಡ್ ಸಾಪ ಭಾವರೋಹಣ ಸ್ವಾಮಿಯೇ ಸ್ವಾಮಿಯಪ್ಪ ಮಂದೇವಪ್ಪ.